चिटगुप्पा तालुके में आज 78वें स्वतंत्रता दिवस के मौके पर तहसील कार्यालय में तहसीलदार मंजुनाथ पांचाल ने ध्वजारोहण किया। इस मौके पर विधायक डॉ. सिद्धलिंगप्पा पाटिल ने संबोधन किया और जनता को स्वतंत्रता दिवस की शुभकामनाएं दी। इस अवसर पर तालुका पंचायत ईओ लक्ष्मी बिरादर, टीएमसी सीओ हुसामुद्दीन, सीपीआई श्रीनिवास अलापुरे, पीएसआई बासुमिया, स्वास्थ्य अधिकारी डॉ. विजय हिरासकर, नगरसभा सदस्य और विभिन्न स्कूलों के विद्यार्थी आदि उपस्थित रहे। चिटगुप्पा से अजीम की रिपोर्ट। ಇವತ್ತ ಇವತ್ತು ತ್ರಿಶಕ್ತಿ ಯೋಜನೆ ಇರಬಹುದು, ಅನೇಕ ಅನೇಕ ಯೋಜನೆಗಳು ಇವತ್ತ ಸರ್ಕಾರದಿಂದ ಮಾಡ್ಕೊಂಡು ಬರ್ತಾ ಇದೆ. ಇವತ್ತ ಅದರಂತೆ ಇವತ್ತ ನಮ್ಮ ಚಿಟಗುಪ್ಪ ಪಟ್ಟಣ ಕೂಡ ಅಭಿವೃದ್ಧಿ ಕಡೆ ಸಾಗಿಸಬೇಕಾಗಿದೆ. ಇವತ್ತ ನಾವು ಲಾಸ್ಟ್ ಸ್ವಾತಂತ್ರ್ಯ ದಿನಾಚರಣೆಯಲ್ಲೂ ಕೂಡ ನಾನು ಹೇಳಿದೆ, ಇಲ್ಲಿ ಒಂದು ಏನು ಅಂತಂದ್ರೆ ಎಲ್ಲರ ಬೇಡಿಕೆಯನ್ನು ಮೊದಲ ಮಿನಿ ವಿಧಾನಸಭೆ ಆಗ್ಬೇಕು ಇಲ್ಲಿ. ಯಾಕಂತಂದ್ರೆ ಇವತ್ತ ನಾವು ನೋಡ್ಬೋದು, ಇವತ್ತು ನಮ್ಮ ತಹಸೀಲ್ದಾರ್ ಕುಂದಿರ್ಬೇಕಂದ್ರೆ ಅಡುಗೆ ಇಲ್ಲ. ಇವತ್ತು ಯಾವುದೋ ಡಾಕ್ಯುಮೆಂಟ್ ಇಡಬೇಕಂದ್ರೆ ನಾನು ಗಣಪತಿ ಹೆಚ್ಚು ಹೋಗ್ಬೇಕಾಗ್ತದ, ಆ ಪರಿಸ್ಥಿತಿ ಇಲ್ಲಿ ಚಿಟಗುಪ್ಪದಲ್ಲಿ ಇದೆ ಗೊತ್ತ. ಅದಕ್ಕಾಗಿ ನಾನು ಯಾವಾಗ ನಮ್ಮ ಶಾಸಕನಾಗಿದ್ದ ಮ್ಯಾಕೆ ತಂದೆ ಸಚಿವ ಹತ್ರನು ಕೂಡ ಹೇಳಿದ್ದೀನಿ, ನಮ್ಮ ಕೆಕೆಡಿಬಿ ಅಧ್ಯಕ್ಷರಂತ ಅಜಯ್ ಸಿಂಗ್ ಅವರು ಕೂಡ ನಾನು ಬಹಳಷ್ಟು ಸರ್ತಿ ಹೇಳಿದ್ದೀನಿ. ನಮ್ಮ ಮನೆಯನ್ನು ಕೂಡ ಏನು ನಮ್ಮ ಉಸ್ತುವಾರಿ ಸಚಿವರಾದಂತ ಈಶ್ವರ್ ಖಂಡ್ರೆ ಸಾಹೇಬ್ ಅವರು ಮೊನ್ನೆ ಏನು ಲೋಕಸಭೆ ಚುನಾವಣೆಯಲ್ಲಿ ಅವರ ಏನು ಅವ್ರ ಮಗ ಕ್ಯಾಂಡಿಡೇಟ್ ಆಗಿ ಬಂದಾಗ ಅವರು ಕೂಡ ಹೇಳಿದಾರ, ಚಿಟಗುಪ್ಪ ಮೀರಿ ವಿಧಾನಸಭಾ ಈ ಮುಂಬರ್ತ ದಿನಗಳಲ್ಲಿ ಅಂದ್ರೆ 2024-25 ವಾರ್ಷಿಕದಲ್ಲಿ 100% ಅವರು ಮಾಡ್ತಾರಂತ ವಾಸ್ತವನೆ ಕೊಟ್ಟಿದ್ದಾರೆ. ಇವತ್ತು ಅವ್ರು ಕೂಡ ಮಾಡಿಲ್ಲ ಅಂದ್ರೂ ಕೂಡ ನಮ್ಮ ಕೆಕೆಡಿಬಿ ಅನುದಾನದಲ್ಲಿ ಏನ್ ಹಂತ ಹಂತವಾಗಿ ಇವತ್ತು ಕಟ್ಟಬೇಕಂದ್ರೆ ಒಂದೇ ವರ್ಷದಾಗಲ್ಲ, 2 ವರ್ಷ ಅಂದ್ರೆ ಈ ವರ್ಷ ಮತ್ತೆ ಮುಂದಿನ ವರ್ಷ ಬರ್ತ ದಿನಗಳಲ್ಲಿ ಅಂದ್ರೆ 2024-25 ಈ ಮಿನಿ ವಿಧಾನಸಭಾ ಉದ್ಘಾಟನೆ ಮಾಡಿ ನಾವೆಲ್ಲರೂ ಕೂಡ ಕಾರ್ಯ ಮಾಡ ಏನಂತಂದ್ರೆ ಇವತ್ತು ನಮ್ಮೆಲ್ಲ ಯುವಕರು ಇದ್ದಾರ. ಇವತ್ತು ತಾಲೂಕು ಕೇಂದ್ರಗಳಲ್ಲಿ ಎಲ್ಲ ಕಡೆ ಉಮ್ಮನಾಬಾದ್ ನಲ್ಲಿ ಕೂಡ ಸ್ಟೇಡಿಯಂ ಇದೆ, ಎಲ್ಲ ಕಡೆ ಸ್ಟೇಡಿಯಂ ಇದೆ, ಆದ್ರೆ ನಮ್ಮ ಚಿಟಗುಪ್ಪದಲ್ಲಿ ಇನ್ನ ಇಲ್ಲ. ನನ್ ಮೊನ್ನೆ ತಹಸೀಲ್ದಾರ್ ಅವರು ಭೇಟಿ ಮಾಡಕ್ ಬಂದಿದ್ರು, ಸರ್ ಹಿಂಗ ಚಾರ್ಜ್ ತಗೊಂಡಿ ನೀನ್ ತಹಸೀಲ್ದಾರ್ ಅಂತ. ಅವಾಗ ನಾನು ಅವ್ರಿಗೆ ಫಸ್ಟ್ ಮೊದಲು ಹೇಳಿದ್ದು ಚಿಟಗುಪ್ಪದಲ್ಲಿ ನಮ್ಮ ಯುವಕರಿಗಾಗಿ ಒಂದು ಸ್ಟೇಡಿಯಂ ಮಾಡೋಣ, ಫಸ್ಟ್ ಒಂದು 5-6 ಇಲ್ಲ 8 ಎಕರೆಯಲ್ಲಿ ನಮ್ಮ ಸರ್ಕಾರಿ ಖಾಲಿ ಜಾಗ ಇದೆ ಅಲ್ಲಿ ನಾವು ಜಲ್ದಿ ಇದು ಮಾಡಿ ಪರಿಶೀಲನೆ ಮಾಡ್ಕೊಟ್ರು ಅಂತಂದ್ರ ನಾವು ಅನುದಾನ ತಂದು ಇಲ್ಲ ನಮ್ಮ ಯುವಕರಿಗಾಗಿ ಒಂದು ಸ್ಟೇಡಿಯಂ ಅನ್ನು ಇಲ್ಲೂ ಕೂಡ